ಈ ಪಾತ್ರ ಏನಿದೆಯಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಬಂದು ಹೋಗುವಂತ ಒಂದು ಪಾತ್ರ ಆಗಿರುತ್ತೆ. ಪಾತ್ರ ಹೇಳಿದ ತಕ್ಷಣ ಇಮ್ಯಾಜಿನೇಷನ್ ಹೊರಟೋಗ್ತಾರೆ, ವಿಜುವಲೈಸೇಷನ್ ಹೊರಟೋಗ್ತಾರೆ. ಪಾತ್ರ ಹೇಳಿದಾಗ ಅದಕ್ಕೇನಾದ್ರು ಪೂರ್ವ ತಯಾರಿ ಏನಾದ್ರು ಇತ್ತ? ಪ್ರತಿಯೊಂದು ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾದ ಪಾತ್ರ ಆಗಿರುತ್ತೆ. ಇಲ್ಲಿ ಲವರ್ ಆಗಿ ಕಾಣಿಸ್ಕೊಳ್ತಾ ಇದೆ, ಅದ್ರ ಬಗ್ಗೆ ನೀವು ನಿಮ್ಮನ್ನ ನೆನಪಿಸ್ಕೋತೀರಾ, ನಿಮ್ಮ ಜೀವನದಲ್ಲಿ ಬಂದು ಹೋಗಿರೋರ್ನು ನೆನಪಿಸ್ಕೋತೀರಾ? ನಿರ್ದೇಶಕರಿಗೂ ಹೊಸಬ್ರು ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸ್? ಅವರಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಆ ಕಲಾವಿದರಿಂದ ತೆಗೆದುಕೊಳ್ಳೋಕೆ ಅವ್ರು ಪ್ರಯತ್ನ ಮಾಡಿದ್ದಾರೆ. ಒಂದು ಸಿನಿಮಾ ಮಾಡಿದಾಗ ಆ ಪಾಯಿಂಟ್ ನನಗೆ ಟ್ರಿಗರ್ ಅನ್ನಿಸ್ತು, ತುಂಬ ಇಷ್ಟ ಆಯಿತು. ಹಿಂದಿನ ಕಾಲಕ್ಕೆ ಹೋದಾಗ ಅದೇ ಒಂದು ಫ್ರೆಶ್ನೆಸ್ ಏನು ಮರುಕಳಿಸುತ್ತೋ ಆ ಒಂದು ಅನುಭವ ನಿಮ್ಗೆ. ರಂಗಣ್ಣ ರಘು ಜೊತೆಗಿನ ಕಾಂಬೋ ಆ ಶಾರ್ಟಿಗೆ ಅದು ಎಷ್ಟು ಪೂರಕವಾಗಿರುತ್ತೆ ಅಂದ್ರೆ ನೋಡಿದಾಗ ಏ ಹೀಗೂ ಮಾಡಬಹುದಾ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಶಾಖಾಹಾರಿ ಇದರಲ್ಲಿ ಎರಡಿದೆ, ಶಾಖಾನ ಶಾಖಾನ ಹರಣಿ ಅವರು ಸಸ್ಯಹಾರಿನ ಮಾಂಸಹಾರಿನ ಶಾಖಾಹಾರಿ? ನಾನು ಸಸ್ಯಹಾರಿ. ಹಾ, ಶಾಖಾಹಾರಿ ಖಾಲ ಶಾಖ, ಬಟ್ ಶಾಖಾಹಾರಿ ಮಾಡಬೇಕಾದ್ರೂ ಮಾಂಸಾಹಾರಿ ಮಾಡಬೇಕಾದ್ರೂ ಶಾಖ ಅನ್ನೋದು ಬಹಳ ಮುಖ್ಯ. ಅದು ಇಂಪಾರ್ಟೆಂಟ್, ಶಾಖ ಕೊಟ್ಟಮೇಲೆ ಆಹಾರ ಆಗೋದು. ಓಕೆ ಮೇಡಮ್. ಶಾಖಾಹಾರಿ ಆಲ್ರೆಡಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ, ಅಂದರೆ ಟೈಟಲಿಂದ ಹಿಡಿದು ಪೋಸ್ಟರಿಂದ ಹಿಡಿದು ಆಮೇಲೆ ಆ ಸಿನಿಮಾದ ಕಂಟೆಂಟು ಎಲ್ಲವೂ ಕೂಡ. ರೀಸೆಂಟಾಗಿ ಟ್ರೈಲರ್ ನೋಡಿದ್ವಿ, ಟ್ರೈಲರಲ್ಲೂ ಕೂಡ ಬೇರೆ ಏನೋ ಹೊಸದೇನೋ ಇದೆ ಅನ್ಸುತ್ತೆ, ಅಂದರೆ ಈಗಿನ ಟ್ರೆಂಡ್ ಸಿನಿಮಾಗಳಿಗೆ ಹೊರತಾಗಿರೋಂಥ ಕತೆ ಅದು. ಸೊ ಹರಣಿಯವರ ಈ ಸಿನಿಮಾದ ಪಾತ್ರ ಹೇಗಿದೆ? ಈ ಸಿನಿಮಾದ ಪಾತ್ರ ಹೇಗಿದೆ ಅಂದರೆ, ನಾನು ಮುಂಚೆ ಈ ಥರದ ಪಾತ್ರ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಆದರೆ ಈ ಪಾತ್ರ ಏನಿದೆಯಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಬಂದು ಹೋಗುವಂಥ ಒಂದು ಪಾತ್ರ ಆಗಿರುತ್ತೆ. ಮುಖ್ಯ ಪಾತ್ರಧಾರಿಯಾಗಿರಬಹುದು, ಅವರ ತುಂಬ ಒಂಥರ ಅವರ ಜೀವನಕ್ಕೆ ಹತ್ತಿರವಾದಂತಹ ಪಾತ್ರವಾಗಿರುತ್ತೆ. ಅದೇ ಥರ ನೀವು ನಿಮ್ಮ ಜೀವನಕ್ಕೆ ತೊಗೊಂಡ್ರೆ, ಮತ್ತೊಬ್ಬರ ಜೀವನಕ್ಕೆ ತೊಗೊಂಡ್ರು, ಈ ಥರದ್ದೊಂದು ಪಾತ್ರ ಖಂಡಿತವಾಗಿಯೂ ಎಲ್ಲೋ ನಿಮ್ಮ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಬಂದು ಹೋಗಿರುತ್ತೆ. ಆ ಥರದ ಒಂದು ಪಾತ್ರ. ನಿಮಗೆ ಫಸ್ಟ್ ಡೈರೆಕ್ಟರ್ ಬಂದು ಸ್ಟೋರಿ ನರೇಟ್ ಮಾಡಿದಾಗ ನಿಮಗೆ ಅನಿಸಿದ್ದೇನು? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಡೈರೆಕ್ಟ್ರು ನನಗೆ ಫುಲ್ ಸ್ಟೋರಿ ಹೇಳಲೇ ಇಲ್ಲ, ಅವ್ರು ಬರೀ ನನ್ನ ಪಾತ್ರ ಮಾತ್ರ ಹೇಳಿದ್ರು. ಯಾಕಂದರೆ ಸಾಮಾನ್ಯವಾಗಿ ನಟರು ಏನು ಮಾಡ್ತಾರೆ, ಪಾತ್ರ ಹೇಳಿದ ತಕ್ಷಣ ಇಮ್ಯಾಜಿನೇಷನ್ ಹೊರಟೋಗ್ತಾರೆ, ವಿಜುವಲೈಸೇಷನ್ ಹೊರಟೋಗ್ತಾರೆ. ಸೊ ನನ್ನ ಪಾತ್ರ ಹೇಳಬೇಕಾದ್ರೆ ನಂಗೆ ಹೇಳಿದ ತಕ್ಷಣ ನಾನು ಐ ಸ್ಟಾರ್ಟೆಡ್ ವಿಜುವಲೈಸಿಂಗ್ ಮೈ ಸೆಲ್ಫ್, ನನ್ನೇ ನಾ ಪಾತ್ರದಲ್ಲಿ ಕಂಡ್ಕೊಳ್ಳೋಕೆ ಶುರು ಮಾಡಿದೆ. ಹೇಳಿದ ತಕ್ಷಣ ನಾನು ಹಾಗೆ ಆ ಕತೆ ಹೇಳಿ ನನ್ನ ಪಾತ್ರ ವಿವರಣೆ ಕೊಟ್ಟು ಶೂಟಿಂಗ್ ಮುಗಿಯೋವರೆಗೂ ಐ ಕೆಪ್ಟ್ ಟ್ರಾವೆಲಿಂಗ್, ಅದ್ರ ಜೊತೆಗೆ ನಾನು ಟ್ರಾವೆಲ್ ಮಾಡ್ತಾ ಬಂದೆ. ಸೊ ಒಂಥರ ಈ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಆ್ಯಂಡ್ ಏನು ಹೇಳ್ತೀವಿ ಒಂಥರ ಸ್ಲೈಸ್ ಆಫ್ ಲೈಫ್, ಈ ಥರದ್ದೊಂದು ಪಾತ್ರ ಹೇಳಿದ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಬಂದು ಹೋಗಿರುತ್ತೆ. ಸೊ ಆ ಥರದ್ದ ಒಂದು ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲೂ ಬಂದು ಹೋಗುವಂಥ ಒಂದು ಪಾತ್ರನ ನಾನು ಮಾಡಿದ್ದಕ್ಕೆ ಭಾಳ ಖುಷಿಯಾಗುತ್ತೆ. ಯೂಶ್ವಲಿ ನೀವು ಹೇಳಿದ್ರಿ ಎಲ್ಲರ ಪಾತ್ರನೂ ಬಂದು ಹೋಗೋಂಥ ಪಾತ್ರ, ಅದನ್ನು ನೀವು ಪ್ರೆಸೆನ್ಸ್ ಮಾಡಿರೋದು ಇಲ್ಲಿ. ಸೊ ನೀವು ಮಾಡುವಾಗ ಅಂದರೆ ಈ ಪಾತ್ರ ಹೇಳಿದಾಗ ಅದಕ್ಕೇನಾದ್ರು ಪೂರ್ವ ತಯಾರಿ ಏನಾದ್ರು ಇತ್ತ? ಯಾಕಂದರೆ ನೀವು ಹೇಳಿದ್ರೆ ಸಾಕಷ್ಟು ಸಿನಿಮಾ ಮಾಡಿದ್ರೆ ವಿಭಿನ್ನ ರೀತಿಯ ಪಾತ್ರಗಳು ಮಾಡಿದ್ದೀರಾ, ಸೊ ಇದು ನನಗೆ ಡಿಫ್ರೆಂಟ್ ಅಂದಾಗ ಏನಾದರೂ ತಯಾರಿ ಇತ್ತ? ತಯಾರಿ ಅಂದರೆ ನಾನು ಸುಮ್ಮನೆ ನನ್ನನ್ನು ನೋಡ್ಕೊಳಕ್ಕೆ ಶುರು ಮಾಡಿದೆ ಅಷ್ಟೇ. ಆ ಪಾತ್ರ ನಾನು ಹೇಗಿರ್ತೀನಿ, ಹೇಗೆ ಮಾಡ್ಬೋದು, ಯಾಕಂದರೆ ಡೈರೆಕ್ಟ್ರು ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ರು, ಆ ಚೌಕಟ್ಟಿನ ಒಳಗೆ ನಾವು ಏನೇ ಆದ್ರೂ ಕೂಡ ನಾವು ನಮ್ಮ ಟ್ಯಾಲೆಂಟ್ ಅಥವಾ ಏನಿದೆಯೋ ಅದನ್ನು ತೋರ್ಸೋಕ್ಕೆ ಸಾಧ್ಯ. ಒಂಚೂರು ಆ ಕಡೆ ಈ ಕಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಅವರು ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ರು ಪಾತ್ರದ ಬಗ್ಗೆ ಆ್ಯಂಡ್ ಹೇಗಿರಬೇಕು ಆ ಪಾತ್ರ ಅನ್ನೋದನ್ನು ಹೇಳಿದರು ಅವರು. ಸೊ ಹಾಗಾಗಿ ನಿರ್ದೇಶಕರು ತಮ್ಮ ಕೆಲಸ ಏನಿದ್ರೆ ತುಂಬ ಸೊಗಸಾಗಿ ಮಾಡಿದ್ದಾರೆ. ಒಂದು ಪ್ರತಿಯೊಂದು ಪಾತ್ರನೂ ಆಗಿರ್ಬೋದು, ಈ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾದ ಪಾತ್ರ ಆಗಿರುತ್ತೆ. ಸೊ ಒಂದು ರೀತಿಯಲ್ಲಿ ನೀವು ಹೋಗಿ ಕೂತ್ಕೊಂಡ್ರೆ ಪ್ರಾರಂಭದಿಂದ ಅಂತ್ಯದವರೆಗೂ ನೀವು ಟ್ರಾವೆಲ್ ಮಾಡ್ತೀರಾ ಇಡೀ ಸಿನಿಮಾದಲ್ಲಿ. ಇಡೀ ಸಿನಿಮಾ ಪ್ರತಿಯೊಬ್ಬರು ಟ್ರಾವೆಲ್ ಮಾಡ್ತಾರೆ, ಪ್ರತಿಯೊಬ್ಬರು ಅವ್ರನ್ನ ಅವ್ರು ಕಂಡ್ಕೋಬಹುದು. ಎಸ್ ಎಸ್ ಎಸ್. ಓಕೆ, ಯಾವ ಜಾನರಿಗೆ ಸಾಗುವಂತ ಸಿನಿಮಾ ಇದು ನೀವು? ಇದು ಒಂಥರ ಎಮೋಷನಲ್ ಥ್ರಿಲ್ಲರ್ ಅಂತ ಹೇಳ್ಬೋದಾ? ಓಕೆ, ಒಂಥರ ಹಾಗೆ. ಸೊ ಇದುವರೆಗೂ ಹರಣಿಯವರು ಅಕ್ಕ ಆಗಿ, ತಂಗಿಯಾಗಿ, ಆಮೇಲೆ ಅಮ್ಮ ಆಗಿ ಎಲ್ಲ ಆಕ್ಟ್ ಮಾಡಿದ್ರು, ಇಲ್ಲಿ ಲವರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ? ಅದೇ ಹೇಳಿದ್ನಲ್ಲ, ಅದೊಂಥರ ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೋ ಒಂದು ಘಟ್ಟದಲ್ಲಿ ಬಂದು ಹೋಗಿರುವಂತಹ ಪಾತ್ರ ಆಗಿರುತ್ತೆ ಅದು. ಸೊ ನನ್ನನ್ನು ನೋಡಿದಾಗ
ನೀವು ನಿಮ್ಮನ್ನ ನೆನಪಿಸ್ಕೋತೀರಾ, ನಿಮ್ಮವರನ್ನು ನೆನಪಿಸ್ಕೋತೀರಾ, ನಿಮ್ಮ ಜೀವನದಲ್ಲಿ ಬಂದು ಹೋಗಿರೋರ್ನು ನೆನಪಿಸ್ಕೋತೀರಾ. ಆ ರೀತಿಯಾದ ಒಂದು ಎಲ್ಲರಿಗೂ ಕನೆಕ್ಟ್ ಆಗುವಂತ ಪಾತ್ರ. ಇಲ್ಲಿ ಕೇಳ್ಪಟ್ಟೆ ಅರಣಿಯವರ ಇಂಟ್ರೊಡಕ್ಷನ್ ಇದೇ ಡಿಫ್ರೆಂಟ್ ಆಗಿದೆ, ಅದ್ರ ಬಗ್ಗೆ ಹೇಳ್ಬೋದು? ಇಂಟ್ರೊಡಕ್ಷನ್ ಪಾತ್ರದ ಹೆಸರೇ ಸುಭದ್ರ ಅಂತೆ. ವಿಭಿನ್ನವಾಗಿ ಏನೋ ಒಂದು ತೋರಿಸಿದ್ವಿ ಸಾರ್, ತುಂಬಾ ಚೆನ್ನಾಗಿದೆ, ಮಜಾ ಇದೆ. ಸೊ ನೀವು ಹೇಳಿದ್ರೆ ಅಟ್ಲೀಸ್ಟ್ ಆಡಿಯನ್ಸ್ ಕುತೂಹಲ ಬರ್ಬೋದೇನು ಅಂದರೆ ತುಂಬಾ ಏನು ಹೇಳ್ಬೋದು, ನಿರ್ದೇಶಕರು ಎಷ್ಟು ಚೆನ್ನಾಗಿ ಎಷ್ಟು ಜಾಣ್ಮೆಯಿಂದ ಪ್ರತಿಯೊಂದು ಪಾತ್ರವನ್ನು ತೋರಿಸಿದ್ದಾರೆ ಅಂದರೆ ಅದೇ ಥರದಲ್ಲಿ ಈ ಪಾತ್ರ ನಾನು ಹೇಳ್ದಾಗೆ ಮುಂಚೆ ಪ್ರಾಯಶಃ ನನ್ನನ್ನು ಈ ರೀತಿ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಹಾಗಾಗಿ ನಿರ್ದೇಶಕರಾದಂತಹ ಸಂದೀಪ್ ಸುಂಕದವ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೊಂಥರ ಹೇಳದ್ನಲ್ಲ, ಅದು ಒಂದು ಐ ಥಿಂಕ್ ಇಡೀ ಪಾತ್ರನ ಒಂದು ಎಕ್ಸ್ಪ್ಲೇನ್ ಮಾಡುತ್ತೆ. ಪ್ರತಿಯೊಬ್ಬರ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಈ ಥರದ್ದು ಒಂದು ಪಾತ್ರ ಬಂದು ಹೋಗಿರುತ್ತೆ, ಬಂದು ಇರುತ್ತೆ ಅಥವಾ ಬರಬಹುದು. ಓಕೆ, ಹರಣಿ ಅವರು ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದಾರೆ, ತರಹೇವಾರಿ ನಿರ್ದೇಶಕರು ನೋಡಿದ್ದೀರಿ, ವಿಭಿನ್ನವುಳ್ಳ ಕಥೆಗಳನ್ನ ಮಾಡಿದ್ದೀರಿ, ಸಾಕಷ್ಟು ಪಾತ್ರಗಳು ಕೂಡ ಮಾಡೇ ಆಯಿತು. ಇಲ್ಲಿ ಹೊಸ ತಂಡ ನಿರ್ದೇಶಕರಿಗೂ ಹೊಸಬರು, ಸೊ ಅವ್ರ ಜೊತೆಗೆ ಮಾಡುವಾಗ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸು? ಸಂದೀಪ್ ಅವರು ಅಥವಾ ನಮ್ಮ ಛಾಯಾಗ್ರಾಹಕರಾದಂತಹ ವಿಶ್ವಜಿತ್ ಅವರು ಎಷ್ಟು ದೇವರ್ ಆಲ್ ಹ್ಯಾಂಡ್ ಇನ್ ಗ್ಲೌ ಅಂತ ಹೇಳ್ತೀವಲ್ಲ, ಕೈಗೆ ಕೈ ಸೇರಿಕೊಂಡು, ಬರೀ ಅವರಿಬ್ಬರು ಮಾತ್ರ ಅಲ್ಲ ಇಡೀ ತಂಡ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಪ್ರಿಪೇರ್ಡ್ ಆಗಿದ್ರು ಅಂದರೆ, ಅವರು ಕೆಲವರಿಗೆ ಬಿಟ್ಟು ಎಲ್ಲರಿಗೂ ಇಡೀ ಚಿತ್ರದ ಕಥೆಯನ್ನು ಅವ್ರು ಹೇಳಿರಲಿಲ್ಲ, ನರೇಟ್ ಮಾಡಿರಲಿಲ್ಲ. ದ್ಯಾಟ್ ವಾಸ್ ದ ಸ್ಪೆಷಾಲಿಟಿ. ಯಾಕಂದರೆ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ ಕಲಾವಿದರಿಂದ ತೆಗೆದುಕೊಳ್ಳೋಕ್ಕೆ ಅವ್ರು ಪ್ರಯತ್ನ ಮಾಡಿದ್ದಾರೆ. ಐ ಥಿಂಕ್ ಅದರಲ್ಲಿ ಅವರು ಸಫಲರು ಕೂಡ ಆಗಿದ್ದಾರೆ ಅಂತ ಹೇಳೋಕೆ ಬಯಸ್ತೀನಿ. ಯೂಶುವಲಿ ಡೈರೆಕ್ಟರ್ಗೆ ಎಡಿಟಿಂಗ್ ಸೆನ್ಸ್ ಇದ್ದರೆ ತುಂಬ ಮುಖ್ಯ. ಎಸ್ ಎಸ್ ಎಸ್, ನೀವು ಹೇಳಿದ್ರಲ್ಲ ಏನು ಬೇಕಾದ ತೊಗೊಳಕಂದ್ರೆ ಆ ಎಡಿಟಿಂಗ್ ಸೆನ್ಸ್ ಇದ್ದರೆ ಮಾತ್ರ ತೊಗೊಳಕ್ಕೆ ಸಾಧ್ಯ. ಹೌದು, ಈ ಚಿತ್ರದ ಇನ್ನೊಂದು ವಿಶೇಷತೆ ಅಂದರೆ ಪ್ರತಿಯೊಂದು ಪಾತ್ರದ ಜೊತೆ ಪ್ರೇಕ್ಷಕ ಟ್ರಾವೆಲ್ ಮಾಡ್ತಾನೆ. ಇದರಲ್ಲಿ ಪಾತ್ರಧಾರಿಗಳು ಮಾತಾಡ್ತಾರೆ, ಸಂಗೀತ ಮಾತಾಡುತ್ತೆ, ಛಾಯಾಗ್ರಹಣ ಮಾತಾಡುತ್ತೆ, ಲೈಟ್ ಮಾತಾಡುತ್ತೆ, ಪ್ರತಿಯೊಬ್ಬರು ಮಾತಾಡುತ್ತೆ, ಮೌನ ಮಾತಾಡುತ್ತೆ. ಪ್ರೇಕ್ಷಕ ಮೌನದಲ್ಲಿ ತಾನು ಲೀನವಾಗ್ತಾನಾ, ತಾನೂ ಮೌನವಾಗ್ತಾನಾ, ಅಥವಾ ಮೌನದಲ್ಲಿ ತಾನೇ ಮಾತಾಡ್ಕೋತಾನ, ಏನು ಹೇಳಕ್ ಬರಲ್ಲ. ದ್ಯಾಟ್ ಇಸ್ ದ ಕ್ಯೂರಿಯಾಸಿಟಿ ಪಾಯಿಂಟ್, ಎಜ್ ಆಫ್ ದ ಸೀಟ್ ಅಂತ ಹೇಳ್ತೀವಲ್ಲ, ದಿಸ್ ಇಸ್ ದ ಪಾಯಿಂಟ್. ನೀವು ಆಗಲೇ ಹೇಳ್ತಾ ಹೋದ್ರಿ ಒಂದು ಎಮೋಷನಲ್ ಥ್ರಿಲ್ಲರ್ ಅಂತ, ಆ ಎಮೋಷನ್ ಯಾವ ರೀತಿ ಅಂದ್ರೆ ಅದನ್ನ ಹೇಳಕ್ಕೆ ಲವ್ ಬಾಂಡಿಂಗ್ ಇದೆಯೋ ಅಥವಾ ಅಪ್ಪ ಅಮ್ಮನ ಬಾಂಡಿಂಗ್? ಈ ಚಿತ್ರದಲ್ಲಿ ನವರಸವೂ ಇದೆ. ಯಾವ ಪ್ರೇಕ್ಷಕನಿಗೆ ಯಾವ ರಸ ತುಂಬಾ ಇಷ್ಟ ಆಗುತ್ತೋ, ಐ ಥಿಂಕ್ ಟೇಕ್ ಬ್ಯಾಕ್ ಹೋಮ್ ಪ್ರೇಕ್ಷಕನಿಗೆ ಅದಿರಬಹುದು. ನನ್ನ ಪ್ರಕಾರ ನವರಸವೂ ಇದರಲ್ಲಿ ಇರೋದ್ರಿಂದ ಪ್ರೇಕ್ಷಕ ನೋಡೋನು ಎಲ್ಲ ರಸವನ್ನು ಅನುಭವಿಸ್ತಾನೆ. ನೋಡಿದಾಗ ಏದ್ ನಂಗಾಗಿತ್ತು, ಏದ್ ನಂಗಾಗಿತ್ತು, ಶೃಂಗಾರ ಆಗಿರ್ಬೋದು, ಹಾಸ್ಯ ಆಗಿರ್ಬೋದು, ಭಯಾನಕ, ಕರುಣೆ, ಶಾಂತ, ಎಲ್ಲವನ್ನು ಕೂಡ ಅವನು ಕೂತ್ಕೊಂಡಾಗ ಅನುಭವಿಸ್ತಾನೆ. ಇದು ಮಲ್ನಾಡಲ್ಲಿ ನಡೆಯುವಂತ ಕತೆ, ಆ ಬ್ಯಾಕ್ ಡ್ರಾಪ್ ಅಲ್ಲಿ ಇಡೀ ಸಿನಿಮಾ ಚಿತ್ರೀಕರಣ ಆಗಿದೆ. ಸೊ ಭಾಷೆ ಎಲ್ಲ ಅದೇ ತರ ಇತ್ತ? ಭಾಷೆ ಹೇಗಿದೆ ಅಂದ್ರೆ ಎಲ್ಲರಿಗೂ ರೀಚ್ ಆಗೋ ರೀತಿಯಲ್ಲಿ ಇರುವಂತಹ ಭಾಷೆ. ರಘು ಸರ್ ಮಲ್ನಾಡ್ ಭಾಷೆಯನ್ನು ಮಾತಾಡಿದ್ದಾರೆ. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಉತ್ತರ ಕರ್ನಾಟಕದ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡು ಮಲ್ನಾಡಲ್ಲಿ ಇರುವಂಥವ್ರು ಆಗಿರ್ತಾರೆ. ಸೊ ಹೇಗೆ ಅಂದರೆ ಪ್ರೇಕ್ಷಕರಿಗೆ ಎಲ್ಲರಿಗೂ ಅರ್ಥವಾಗುವಂತಹ ಒಂದು ಬ್ರಿಡ್ಜ್ ಆ ಭಾಷೆ ಏನಿದೆ, ಸುಲಲಿತವಾಗಿ ತುಂಬ ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡ್ಸಿದ್ದಾರೆ ಎಲ್ಲ ಪಾತ್ರಗಳಲ್ಲಿಯೂ ಕೂಡ. ಓಕೆ, ನಿಮಗೆ ಇಲ್ಲಿ ಸಿನಿಮಾದಲ್ಲಿ ಯಾವುದೋ ಒಬ್ಬ ನಟಿಗೆ ಒಂದು ಸಿನಿಮಾ ಮಾಡಿದಾಗ ಆ ಪಾಯಿಂಟ್ ನನಗೆ ಟ್ರಿಗರ್ ಅನ್ನಿಸ್ತು, ತುಂಬ ಇಷ್ಟ ಆಯಿತು ಅನ್ನೋದು, ಹರಿಣಿಗೆ ಇಲ್ಲಿ ಏನು ಇಷ್ಟ ಆಯಿತು? ಹರಿಣಿಗೆ ಇಲ್ಲಿ ಇಷ್ಟ ಆಗಿದ್ದು ಏನಂದರೆ ಈ ಥರದ ಪಾತ್ರ ಮಾಡಿಲ್ಲ. ಮತ್ತು ಈ ಥರದ ಪಾತ್ರನ ನೋಡಿದಾಗ ಪ್ರತಿಯೊಬ್ಬರ ಜೀವನದಲ್ಲೂ ನಾನು ಹೋಗಿ ಇದ್ದೇನೆ ಅನ್ನುವಂಥ ಒಂದು ಅಂಶ ಬಹಳ ಇಷ್ಟ ಆಗಿದೆ. ಬಹಳ ಇಷ್ಟ ಆಯಿತು. ಸೊ ನಿಮ್ಮನ್ನು ನೀವು ಅಲ್ಲಿ ಕಂಡುಕೊಳ್ಳೋದು ರೀತಿ? ಎಸ್ ಎಸ್, ಖಂಡಿತ. ಮಾಡುವಾಗ ನಿಮ್ಗೆ ಏನಾದರೂ ಇನ್ನಿಂದ ಯಾವುದಾದ್ರೂ ನೆನಪು ಆಯ್ತಾ ಈ ಸಿನಿಮಾ ಆ ಪಾತ್ರ ಮಾಡುವಾಗ? ಆ ಪಾತ್ರ ಮಾಡ್ಬೇಕಾದ್ರೆ ಅದೇ ಹೇಳದಲ್ಲ ಅಂದ್ರೆ ಆ ಡೇಸ್ ಅಲ್ಲಿ ನಿಮ್ಮ ಖಂಡಿತವಾಗಿಯೂ ಇವಾಗ ನೀವು ನೋಡಿದಾಗ್ಲೂ ನಿಮ್ಮ ದಿನಗಳಿಗೆ ನೀವು ಹೋಗಿ ಬರ್ತೀರಾ. ಆ ಥರದ ಒಂದು ಫ್ರೆಶ್ನೆಸ್ ಏನಂತೀವಿ ಈಗಿನ ಕಾಲದ್ದು ಹೌದು, ಹಿಂದಿನ ಕಾಲಕ್ಕೆ ಹೋದಾಗ ಅದೇ ಒಂದು ಫ್ರೆಶ್ನೆಸ್ ಏನು ಮರುಕಳಿಸುತ್ತೋ ಆ ಒಂದು ಅನುಭವ ನಿಮ್ಗಾಗುತ್ತೆ. ಓಕೆ, ರಂಗಣ್ಣ ರಘು ಜೊತೆಗಿನ ಕಾಂಬೋ ಅದ್ರ ಬಗ್ಗೆ ಹೇಳಿ. ಅವರಂತೂ ಏನು ಹೇಳೋದು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಆ್ಯಂಡ್ ನಾವು ಅದ್ರ ಬಗ್ಗೆ ಏನು ಹೇಳೋದಕ್ಕಾಗೋದೇ ಇಲ್ಲ. ಹೀಸ್ ಎಷ್ಟು ಒಂದು ಒಳ್ಳೆಯ ಅಮೇಝಿಂಗ್ ಆರ್ಟಿಸ್ಟ್ ಅವರು. ಏನೇ ಒಂದು ಶಾರ್ಟ್ ಕೊಟ್ರು
ಆ ಚೌಕಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಅವರು ಇಂಪ್ರೂವೈಸ್ ಮಾಡ್ತಾರೆ, ಇಂಪ್ರೂವೈಸ್ ಮಾಡಿದಾಗ ಆ ಶಾರ್ಟಿಗೆ ಅದು ಎಷ್ಟು ಪೂರಕವಾಗಿರುತ್ತೆ ಅಂದರೆ ನೋಡಿದಾಗ ಏ ಹೀಗೂ ಮಾಡಬಹುದಾ, ಏ ಹೌದಲ್ಲ ಹೀಗೂ ಮಾಡಬಹುದು, ಹೀಗೆ ಮಾಡ್ಬೋದಿತ್ತ ಅಂತ ಎಲ್ಲಾನು ಉದ್ಭವ ಟಿಪ್ಸ್ ಎಲ್ಲ ಸಿಕ್ಕಿದೆ ನಿಮಗೆ ಬಹುಶಃ. ಅಂದರೆ ಅವ್ರನ್ನ ನೋಡ್ತಾ ಇದ್ರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರೇನೆ ಎಷ್ಟು ಒಂದು ಏನು ಕಲಿಕೆಯ ಅನುಭವ ಆಗುತ್ತೆ. ಅಗಾಧ ಪ್ರತಿಭೆ. ಎಸ್ 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 ಖಂಡಿತ. ನಿಮ್ಮ ಅವರ ನಡುವಿನ ಲವ್ ಬಾಂಡಿಂಗ್ ಹೆಂಗೆ ವರ್ಕ್ ಆಯಿತು ಸಿನಿಮಾದಲ್ಲಿ ಅಂದರೆ ಹೇಳೋಕ್ಕಾಗಲ್ಲ, ಇದು ಲವ್ವೇನಾ ಅಥವಾ ಇನ್ನೂ ಏನೋ ಅಂತ ಹೇಳೋಕ್ಕಾಗಲ್ಲ, 14ನೇ ತಾರೀಕೆ ಗೊತ್ತಾಗೋದು. ಅಲ್ಲ ಫುಲ್ ನಿಮ್ಮ ಕತೆ ಹೇಳಕ್ಕೆ ಹೋಗಬೇಡಿ. ಓಕೆ ಮೇಡಮ್, ಪ್ರೊಡಕ್ಷನ್ ಬಗ್ಗೆ? ವೆರಿ ವೆರಿ ಕಂಫರ್ಟಬಲ್, ತುಂಬ ಚೆನ್ನಾಗಿ ಏನು ಹೇಳ್ತಾರೆ ನಮ್ಮನ್ನ ಬಿಹೈಂಡ್ ಇದು ಏನು ಸ್ಕ್ರೀನ್ ಹೇಗೆ ನೋಡ್ಕೋತಾರೆ ಅದು ಪ್ರಾಯಶಃ ಇನ್ನೂ ದುಪ್ಪಟ್ಟಾಗತ್ತೆ ನಮ್ಮ ಪರ್ಫಾರ್ಮೆನ್ಸ್. ಐ ಥಿಂಕ್ ಅವರು ಕೂಡ ಹೊಸಬರು. ಇಲ್ಲ ಇಲ್ಲ, ತುಂಬಾನೇ ಇಟ್ ವಾಸ್ ಅ ವೆರಿ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್, ಎಲ್ಲರೂ ಕೂಡ ಒಂದು ಲಿಟ್ರಲಿ ಫ್ಯಾಮಿಲಿ ಥರ, ಒಂದು ಒಳ್ಳೆ ಟೀಮ್ ಥರ, ಒಂದು ಒಳ್ಳೆ ಟೀಮನ್ನ ಕಟ್ಕೊಂಡಿದ್ದಾರೆ. ಸಂದೀಪ್ ಸುಂಕದ್ ಅವರು, ಅವರ ಹೆಂಡತಿ ಫುಲ್ ಪ್ರೊಡಕ್ಷನ್ ಇನ್ಚಾರ್ಜ್ ನೋಡ್ಕೋತಾ ಇದ್ರು ಶ್ರುತಿ, ತುಂಬ ಎಲ್ಲ ಕಲಾವಿದರಿಗೂ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ನೀವು ಈ ಸಿನಿಮಾ ಟ್ರಾವೆಲ್ ಮಾಡಿದಾಗ ನಿಮಗೆಲ್ಲರೂ ಅನಿಸ್ತಾ ಇದೇನಾದರೂ ನೈಜ ಚಿತ್ರಣ ಇರ್ಬೋದಾ ಅಥವಾ ನಿಜ ಜೀವನದಲ್ಲಿ ನಡೆಯುವಂಥ ಸ್ಟೋರಿನ ಅನಿಸ್ತಾ? ಆಗಿರಬಹುದು, ಅಂದರೆ ಅವರವರ ಕಲ್ಪನೆಗೆ ತಕ್ಕ ಹಾಗೆ, ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರಬಹುದು ಅಂತ ಕೋಟ್ ಹಾಕ್ತಿದ್ದೀವಿ. ಇರಬಹುದು, ಇಲ್ಲದೇನೆ ಇರಬಹುದು. ಓಕೆ ಮೇಡಮ್, ಫೈನಲ್ ಆಗಿ ನೀವು ಸ್ಮಾಲ್ ಸ್ಕ್ರೀನಲ್ಲೂ ಸಾಕಷ್ಟು ಹೆಸರು ಮಾಡಿದವರು, ಸಿನಿಮಾನು ಅಟ್ ಎ ಟೈಮ್ ಮಾಡಿದವರು, ಎರಡನ್ನೂ ಕಂಪೇರ್ ಮಾಡಿದಾಗ ನಿಮಗೆ ಕಂಫರ್ಟ್ ಝೋನ್ ಯಾವುದು? ಕಂಫರ್ಟ್ ಝೋನ್ ಅಂದರೆ ಎರಡೂ ಕೂಡ ಚಾಲೆಂಜಿಂಗ್, ಯಾಕೆಂದರೆ ನಾವು ಸೀರಿಯಲ್ ಮಾಡಿದಾಗ ಒಂದು ಪಾತ್ರನ ನಾವು ಹಲವಾರು ವರ್ಷಗಳ ಕಾಲ ಅದನ್ನು ಕಾಪಾಡ್ಕೊಂಡು ಬರಬೇಕಾಗತ್ತೆ, ಅಂದರೆ ಅದನ್ನು ಜೀವಿಸಬೇಕಾಗತ್ತೆ. ವೆರಸ್ ಸಿನಿಮಾದಲ್ಲಿ ಏನಾಗುತ್ತೆ, ಒಂದು ಸಮಯದ ಚೌಕಟ್ಟಿರುತ್ತೆ, ಅದರಲ್ಲಿ ನಾವು ಆ ಪಾತ್ರನ ಜೀವಿಸಬೇಕಾಗುತ್ತೆ. ಅಲ್ಲ ಅಲ್ಲ, ಜಾಸ್ತಿ ಸ್ಪೇಸ್ ಸಿಕ್ಕಿದ್ರೂ ನಮ್ಮ ಸ್ಕ್ರೀನ್ ಸ್ಪೇಸ್ ಅಥವಾ ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ರೂ ನಾವು ಎಷ್ಟು ಬರ್ತೀವೋ ಅಷ್ಟರಲ್ಲೇ ನಮ್ಮ ಪಾತ್ರವನ್ನು ಪೂರ್ತಿ ಪ್ರಮಾಣದಲ್ಲಿ ತೋರಿಸ್ಬೇಕಾಗುತ್ತೆ. ಒಂದು ಸೀರಿಯಲಲ್ಲಿ ನಾವು ಏನು ಶುರುವಿನಲ್ಲಿ ಏನು ಪಾತ್ರದ ಪರಿಚಯ ಆಗಿರುತ್ತೋ ವರ್ಷಾನ್ಗಟ್ಟಲೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೊ ಎರಡರಲ್ಲೂ ಚಾಲೆಂಜಿಂಗ್ ಇದೆ, ಎರಡೂ ಇದು ಸರ್ ಇದೆ, ದಿಸ್ ಇಸ್ ಕಂಫರ್ಟ್ ದಿಸ್ ಇಸ್ ಕಂಫರ್ಟ್ ಅಂತ ಹೇಳೋಕ್ಕಾಗಲ್ಲ. ಅರಣಿಯವರು ಶಾಖಾಹಾರಿಯಲ್ಲಿ ನಗಿಸ್ತಾರ ಹಳಿಸ್ತಾರ ಅಥವಾ ರಂಗಾಯಣ ಅವ್ರ ಜೊತೆಗೆ ಸೇರಿ ತುಂಬ ಇಕ್ಕಟ್ಟಿಗೆ ಸಿಲುಕ್ತಾರ? ಹರಿಣಿ ಇದರಲ್ಲಿ ಹರಿಣಿ ನೋಡಿದ ತಕ್ಷಣ ನನಗೆ ಅನಿಸೋದು ಏನಂದರೆ ನೋಡಿದಾಗ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಬರುತ್ತೆ ಈ ಪಾತ್ರನ ನೋಡಿದಾಗ. ಸೊ ತುಂಬ ಪಾಪದ ಹುಡುಗಿ, ಫೀಲ್ ಗುಡ್ ಫ್ಯಾಕ್ಟರ್ ಅಷ್ಟೇ, ದಟ್ ಇಸ್ ಆಲ್. ಓಕೆ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಲ್ಲಿ ಮಾಡುವಾಗ? ನಂಬರ್ ಆಫ್ ಡೇಸ್ ನೀವು ಎಷ್ಟು ದಿನ ಶೂಟ್ ಮಾಡಿದ್ರಿ? ನಾನು ಸುಮಾರು ಒಂದು 3-4 ದಿನ ಶೂಟ್ ಮಾಡಿರಬಹುದು. ಆ್ಯಂಡ್ ಆಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್, ಇಡೀ ಟೀಮ್ ಚೆನ್ನಾಗಿತ್ತು. ರಘು ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಆದಂತಹ ಅನುಭವಗಳು, ಇಟ್ ಈಸ್ ಡೆಫಿನೆಟ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಕಲಿಕೆಯ ಅನುಭವ. ಸೊ ಪ್ರತಿಯೊಂದು ಅದೇ ಹೇಳಿದ್ನಲ್ಲ, ಅವ್ರ ಜೊತೆ ನಾವು ಆನ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡೋದಲ್ಲದೆ ಅವ್ರ ಜೊತೆ ಕೂತಾಗಲೂ ಕೂಡ ಎಷ್ಟು ಅಬ್ಸರ್ವೇಷನ್ ಅಂತ ಏನು ಹೇಳ್ತೀವಿ ಅಥವಾ ಕೇಳ್ಮೆಯ ಕಲಿಕೆ ಅಂತ ಏನು ಹೇಳ್ತೀವಿ ಅದರಲ್ಲೂ ಕೂಡ ಸಾಕಷ್ಟು ಕಲಿಬೋದು ನಾವು. ಓವರಾಲ್ ಶಾಖಾಹಾರಿ ಸಿನಿಮಾನ ಪ್ರೇಕ್ಷಕರು ಯಾಕೆ ನೋಡಿದ್ರು? ಹೇಳಿದ್ನಲ್ಲ, ಶಾಖಾಹಾರಿ ಒಂದು ರೀತಿಲಿ ಎಜ್ ಆಫ್ ದಿ ಸೀಟ್ ಮೊಮೆಂಟ್ ಇರುತ್ತೆ, ಮತ್ತು ನಿಮ್ಮನ್ನು ನೀವು ಕಂಡ್ಕೋತೀರ, ಎಲ್ಲ ನವರಸಗಳು ಇದೆ. ನೀವು ಹೋಗಿ ಒಂದು ಮದುವೆಗೆ ಹೋಗಿ ಒಂದು ಎಲೆ ಊಟ ಮಾಡಿದಾಗ ನಿಮಗಲ್ಲಿ ಎಷ್ಟೋ ಏನು ಪಲ್ಯಗಳು ಎಲ್ಲ ವೆರೈಟೀಸ್ ಇರುತ್ತೆ, ಅದೆಲ್ಲ ಸೇರಿ ಒಂದು ಊಟ ಆಗುತ್ತೆ. ಆ ಊಟ ಮಾಡಿದಾಗ ಆ ಊಟ ಚೆನ್ನಾಗಿತ್ತು, ಆ ಮದುವೆ ಮನೇಲಿ ಊಟ ಚೆನ್ನಾಗಿತ್ತು ಅಂತ ನೆನಪಿಸ್ಕೋತೀವಿ. ಆ ಥರ ಒಂದು ರಸದೌತಣ ಖಂಡಿತವಾಗಿ ಶಾಖಾಹಾರಿ ಸಿಗುತ್ತೆ. ಭರಪೂರ ಭೋಜನ. ಎಸ್. ಫೈನಲ್ ಆಗಿ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಮಟ್ಟಕ್ಕೆ ಹೋಗಿರೋಂಥ ಸಿನಿಮಾಗಳು ಬರ್ತಿವೆ, ಅಂದರೆ ಮೇಕಿಂಗ್ ವೈಸ್ ಆಗಿರಲಿ, ಕಮರ್ಷಿಯಲ್ ಆಗಿ ಮಾಸ್ ಸಿನಿಮಾ, ಅಂಥ ಸಿನಿಮಾಗಳ ನಡುವೆ ಈ ಥರದ ಸಿನಿಮಾ ಬಂದಾಗ ಹೇಗೆ ಆಡಿಯನ್ಸ್ ಸ್ವೀಕರಿಸ್ತೇವೆ? ಫೆಬ್ರವರಿ 16 ರಿಲೀಸ್ ಆಗ್ತಾ ಇದೆ, ಎಷ್ಟೋ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದಾರೆ ನಮ್ಮ ಪ್ರೇಕ್ಷಕರು.
ಆದರೆ ಈ ಸಿನಿಮಾ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಹತ್ತಿರವಾಗತ್ತೆ, ಪ್ರತಿಯೊಂದು ಪಾತ್ರನೂ ನಿಮಗೆ ಹತ್ತಿರ ಆಗತ್ತೆ, ನೀವು ಕೂಡ ಆ ಎಲ್ಲ ಪಾತ್ರಗಳಲ್ಲಿಯೂ ನೀವು ಜೀವಿಸ್ತೀರಾ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಇದು ಖಂಡಿತವಾಗಿಯೂ ಒಂದು ಆನ್ ಅಮೇಝಿಂಗ್ ಮೂವಿ ಅಂತ ಹೇಳ್ಬೋದು. ಓಕೆ ಮೇಡಮ್, ನೆಕ್ಸ್ಟ್ ಅರಣಿ ಅವರ ಪ್ರಾಜೆಕ್ಟ್ಸ್ ಹೇಗೆ ಲೈನ್ ಅಪ್ ಆಗಿದೆ, ಸಿನಿಮಾ ಮತ್ತು ಸೀರಿಯಲ್ ಒಡನಾಟ ಹೇಗಿದೆ? ಈಗ ಕೆರೆಬೇಟೆ ರಿಲೀಸ್ ಆಗ್ತಾ ಇದೆ, ಸ್ಕ್ಯಾಮ್ 1770 ಇದೆ, ಮಿಸ್ಟರ್ ನಟ್ವರ್ ಲಾಲ್ ಇದೆ, ದಿ ಅಂತ ಒಂದಿದೆ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತದೆ. ನಟ್ವರ್ ಲಾಲ್ ಮೇ ಬಿ 23 ಹೌದು 23rd. ಸೋ ಇದೆ ಲವ್ ಆಶೀರ್ವಾದ ಅವರ್ಸ್ ಬಂದಿದ್ದೀರಾ? ಇಲ್ಲ, ಆಶೀರ್ವಾದ ಅಷ್ಟೇ. ಅರಣಿ ಅವರನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಕ್ ತುಂಬಾ ಕಾತುರಿತಾ ಇದ್ದಾರೆ ಜನ, ಯಾಕೆ ಅದು ಬೇಡ ಅಂತನಾ ಅಥವಾ ಹೇಗೆ? ಇಲ್ಲ ಇಲ್ಲ, ಒಳ್ಳೆ ಪಾತ್ರಕ್ಕಾಯ್ತಾ ಬೇಡ ಅಂತಲ್ಲ, ಸದ್ಯಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ. ಯಾಕೆಂದ್ರೆ ನನ್ನ ಪರ್ಸ್ನಲ್ ಒಂದು ಕಾರಣದಿಂದಾಗಿ ನನ್ನ ಮಗ 10th ಆಗಿರೋದ್ರಿಂದ ಹಾಗಾಗಿ ಪ್ರಾಯಶಃ ನನ್ನ ಸಮಯ ಅಲ್ಲಿ ಸಾಕಷ್ಟು ಬೇಕಾಗಬಹುದು ಅನ್ನೋ ಕಾರಣಕ್ಕೆ ಬ್ರೇಕ್ ತಗೊಂಡಿದ್ದೀನಿ. ಅರಣಿ ಅವರು ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ, ಬ್ಯಾಕ್ ಅಲ್ಲಿ ನಿಂತ್ಕೊಂಡು ಏನಾದರೂ ರೈಟಿಂಗು ಡೈರೆಕ್ಷನ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಆ ಥರದ ಅಂದರೆ ಅಫ್ಕೋರ್ಸ್ ಪ್ರತಿಯೊಬ್ಬ ನಟನಿಗೂ ಡೈರೆಕ್ಷನ್ ಮಾಡಬೇಕು ಅನ್ನೋದಿರುತ್ತೆ ಅಥವಾ ಬರೀಬೇಕು ಅನ್ನೋದಿದ್ದೇ ಇರುತ್ತೆ. ನಾನು ಆ ಥರದ್ದು ಅಂದರೆ ಅಫ್ಕೋರ್ಸ್ ಡೈರೆಕ್ಟ್ ಮಾಡಬೇಕು ಅನ್ನೋ ಹಂಬಲ ಇದೆ, ಬಟ್ ಎಷ್ಟರ ಮಟ್ಟಿಗೆ ಐ ಆಮ್ ಪ್ರಿಪೇರ್ಡ್ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಸೊ ಹಾಗೆ ಇನ್ನು ಐ ಡೋಂಟ್ ನೋ ಎನಿಥಿಂಗ್. ಇಷ್ಟೊತ್ತು ಶಾಖಾಹಾರಿ ಬಗ್ಗೆ ತಮ್ಮ ಪಾತ್ರ ಮತ್ತು ಚಿತ್ರತಂಡದ ಬಗ್ಗೆ ಸಾಕಷ್ಟು ಮಾತಾಡಿದರೆ ವಿವರಣೆ ಕೊಟ್ಟರೆ, ಫೆಬ್ರವರಿ 14 ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಿಮಗೂ ನಿಮ್ಮ ತಂಡಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಎಲ್ಲರೂ ಫೆಬ್ರವರಿ 16 ಶಾಖಾಹಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ, ಹರಸಿ ಹಾರೈಸಿ ಪ್ರೋತ್ಸಾಹಿಸಿ.